ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಕರ್ನಾಟಕದ ಮೋಸ್ಟ್ ಅವೈಟೆಡ್ ಫಿಲ್ಮ್ ಆದ ಗೋಸ್ಟ್ ಇವತ್ತಿಗೆ ರಿಲೀಸ್ ಆಗಿ 2 ದಿವಸಗಳು ಕಳೆಯಿತು. ಅದೇ ರೀತಿ ಈ ಫಿಲ್ಮ್ ಬಜೆಟ್ ಬಂದು 60 ಕೋಟಿ ಆಗಿದ್ದು, ಬಿಡುಗಡೆಯಾದ 2ನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ಅಂತ ತಿಳಿದುಕೊಳ್ಳುವ ಮೊದಲು, ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಶಿವರಾಜ್ಕುಮಾರ್ ಸರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಗೋಸ್ಟ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಅದೇ ರೀತಿ ಗೋಸ್ಟ್ ಫಿಲ್ಮ್ ಬಿಡುಗಡೆಯಾದ 2ನೇ ದಿವಸಕ್ಕೆ ಕರ್ನಾಟಕದಲ್ಲಿ 6 ಕೋಟಿ 80 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ತಮಿಳುನಾಡಲ್ಲಿ ಈ ಫಿಲ್ಮ್ 7 ಲಕ್ಷ 70 ಸಾವಿರವನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಬಿಡುಗಡೆಯಾದ 2ನೇ ದಿವಸಕ್ಕೆ 9 ಕೋಟಿ 50 ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 21 ಕೋಟಿ 40 ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಬಿಡುಗಡೆಯಾದ 2ನೇ ದಿವಸಕ್ಕೆ 14 ಕೋಟಿ 50 ಲಕ್ಷವನ್ನು ಕಲೆಕ್ಷನ್ ಮಾಡುತ್ತಾ ಒಂದು ಅದ್ಭುತವಾದ ಕಲೆಕ್ಷನನ್ನು ಮಾಡ್ತಿದ್ದೆ ಅಂತ ಹೇಳ್ಬೋದು ಗೋಸ್ಟ್ ಫಿಲ್ಮ್. ಹಾಗೆ ನಾಳೆ ಸ್ಯಾಟರ್ಡೆ ಹಾಗೂ ನಾಳ್ದು ಸಂಡೇ ಇದ್ದ ಕಾರಣ ಈ ಕಲೆಕ್ಷನ್ ಇನ್ನೂ ಕೂಡ ಅತ್ಯುತ್ತಮ ಗ್ರೋಥ ನೋಡ ಸಿಗ್ಬೋದು ಅಂತ ಹೇಳ್ಬೋದು. ಹಾಗೆ ನಿಮ್ಮ ಪ್ರಕಾರ ಈ ಫಿಲ್ಮ್ ಹೇಗಿತ್ತು ಹಾಗೂ ಲೈಫ್ ಟೈಮ್ ಎಷ್ಟು ಕಲೆಕ್ಷನ್ ಮಾಡ್ಬೋದಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಶಿವರಾಜ್ಕುಮಾರ್ ಸರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಗೋಸ್ಟ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.